ಸಿದ್ಧಾಂತ ಒಪ್ಪಿನೇ ಬಂದಿದ್ದೇನೆ. ಯಾಕೆಂದರೆ ನನಗೆ ಭಾಳಷ್ಟು ಜನ ಹೇಳೋರು ಹಲವಾರು ವಿಷಯಗಳಲ್ಲಿ ನಾನು ಮಾತಾಡುವಾಗ ಕಾಂಗ್ರೆಸ್ನ ರಕ್ತ ಇನ್ನೂ ನಿನ್ನಲ್ಲಿದೆ ಅಂತ ಹೇಳಿ ಬಹುಶಃ ಅದು ಮತ್ತೆ ಇಲ್ಲಿಗೆ ಎಳ್ಕೊಂಡು ಬಂದಿದೆ. ಎಲ್ಲಿ ನಾವು ಕೆಲಸ ಮಾಡ್ತೀವೋ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋವಂಥದ್ದನ್ನು ನನ್ನ ತಂದೆ ನನಗೆ ಕಲಿಸ್ಕೊಟ್ಟಿರುವಂಥದ್ದು. ಅವರು ತಮ್ಮ ಕೆಲಸವನ್ನು ಮುಗಿಸಿ ಬಂದ ಮೇಲೆ ಪ್ರತಿ ದಿವಸ ಬಹುಶಃ ನನಗೆ ದೇವರಾಜ ಅರಸು ಅವರ ಬಗ್ಗೆ, ಸಿದ್ದರಾಮಯ್ಯ ಸರ್ ಅವ್ರ ಬಗ್ಗೆ ಇರ್ಬೋದು, ನಜೀರ್ ಸಾಬ್ ಇರ್ಬೋದು, ಕೆ ಎಚ್ ಪಾಟೀಲ್ ಇರ್ಬಹುದು, ರಾಮಕೃಷ್ಣ ಹೆಗಡೆಯವರು ಇರ್ಬೋದು, ಈ ರೀತಿಯಾದಂಥ ಅನೇಕ ನಾಯಕರುಗಳ ವಿಷಯಗಳನ್ನು, ಅವರು ಮಾತಾಡಿದಂಥ ವಿಷಯಗಳನ್ನು ವಿಧಾನಸಭೆಯಲ್ಲಿ ತಗೊಂಡಂಥ ನಿರ್ಧಾರಗಳನ್ನು ನನ್ನ ಮುಂದೆ ಭಾಳಷ್ಟು ಸಾರಿ ಚರ್ಚೆ ಮಾಡ್ತಾ ಇದ್ರು. ಹಾಗಾಗಿ ಬಹುಶಃ ಎಲ್ಲ ವಿಷಯಗಳಿಂದ ಪ್ರೇರಿತ ಆಗಿ ನಾನು ರಾಜಕೀಯಕ್ಕೆ ಬಂದೆ ಅಂತ ಅನಿಸುತ್ತೆ. ಹಾಗಾಗಿ ಇದು ಮತ್ತೊಂದು ಪಯಣ ಕಾಂಗ್ರೆಸ್ಸಿನ ಜೊತೆ ಇವತ್ತಿನಿಂದ ಶುರು ಆಗ್ತಾ ಇದೆ. ಈ ಒಂದು ಪಯಣ ಎಲ್ಲರಿಗೂ ಶುಭವಾಗಲಿ, ಪಕ್ಷಕ್ಕೂ ಶುಭವಾಗಲಿ. ನಮ್ಮನ್ನು ವಿಶ್ವಾಸದಿಂದ ನಂಬಿ ಬಂದಂಥ ತಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ನಮ್ಮ ಕುಟುಂಬದ ವತಿಯಿಂದ, ಪಕ್ಷದ ವತಿಯಿಂದ ಧನ್ಯವಾದಗಳನ್ನ ತಿಳಿಸಿ ಎಲ್ರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.